ಗೆಳೆಯರೇ, ಈಗ ನಾವು ನೋಡಿದೆವು ಐಎಸ್ಆರ್ ವಿಜಯ್ ಸಬ್ಸ್ಟಾಕಿಸ್ಟ್ ರಮೇಶ್ ಅವರೊಂದಿಗೆ ದಿನದಾರಂಭದಲ್ಲಿ ಮೀಟಿಂಗ್ ಮಾಡುವುದನ್ನು. ಬನ್ನಿ ಈಗ ನಮ್ಮ ಲರ್ನಿಂಗ್ ಅನ್ನು ಸಮರೈಸ್ ಮಾಡೋಣ, ಯಾವ ಯಾವ ಅಂಶಗಳಲ್ಲಿ ವಿಜಯ್ ಸರಿಯಾಗಿರಲಿಲ್ಲ ಎಂದು. ವಿಜಯ್ ಹೇಳದೆಯೇ ಸಬ್ಸ್ಟಾಕಿಸ್ಟ್ ಪಾಯಿಂಟ್ ತಲುಪಿದರು. ಸಬ್ಸ್ಟಾಕಿಸ್ಟ್ ರಮೇಶ್ ಅವರಿಗೆ ಅದರ ಸುಳಿವು ಇರಲಿಲ್ಲ, ಅಲ್ಲಿ ಅವರು ಏನು ಮಾಡುತ್ತಿದ್ದಾರೆ ಎಂದು. ವಿಜಯ್ ರಮೇಶ್ ಅವರ ಟಾರ್ಗೆಟ್ ಅನ್ನು ಯಾವುದೇ ಡೇಟಾದ ಆಧಾರವಿಲ್ಲದೆಯೇ ನಿರ್ಧರಿಸಿದರು. ರಮೇಶ್ ಅವರು ಈ ಟಾರ್ಗೆಟ್ ಅನ್ನು ಡೇಟಾದ ವಿವರ ಕೊಡುತ್ತಾ ಕ್ವಶ್ಚನ್ ಮಾಡಿದರು. ಆಗ ವಿಜಯ್ ಅದಕ್ಕೆ ಸರಿಯಾಗಿ ಉತ್ತರ ಕೊಡಲಿಲ್ಲ. ವಿಜಯ್ ಎಂಎಸ್ಎಲ್ ಎಸ್ಕೆಯುಗಳ ಬಿಲ್ಲಿಂಗ್ ಆಗದಿರುವುದು, ಫೋಕಸ್ ಪ್ರಾಡಕ್ಟ್ ಸೇಲ್ ಆಗದಿರುವುದು, ಈ ಎಲ್ಲಾ ವಿಷಯಗಳಿಗೆ ರಮೇಶ್ ಅವರನ್ನು ಜವಾಬ್ದಾರರಾಗಿಸಿದರು. ವಿಜಯ್ಗೆ ತಮ್ಮ ಮಾರ್ಕೆಟ್ ವರ್ಕಿಂಗ್ ನಲ್ಲಿ ಕೂಡ ಆರ್ಡರ್ ತರಲು ಆಗಲಿಲ್ಲ. ಯಾವಾಗ ರಮೇಶ್ ಅವರು ಈ ವಿಷಯ ಹೇಳಿದರು, ಆಗ ವಿಜಯ್ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಸ್ಪಷ್ಟವಾಗಿ ನಿರಾಕರಿಸಿದರು. ವಿಜಯ್ ಸ್ಕೀಮ್ ಲೆಟರ್ ಅನ್ನು ರಮೇಶ್ ಅವರಿಗೆ ಕಳಿಸುವುದನ್ನೇ ಮರೆತರು. ಈ ಕಾರಣ ತಿಂಗಳ ಸ್ಕೀಮ್ ಮಾರ್ಕೆಟ್ ನಲ್ಲಿ ಕಮ್ಯುನಿಕೇಟ್ ಆಗಲಿಲ್ಲ, ಹಾಗೂ ಈ ಕಾರಣ ಅವರ ಅಭಿಲಾಷಾ ಟಾರ್ಗೆಟ್ ಪೂರ್ಣಗೊಳ್ಳುವ ಯಾವುದೇ ಭರವಸೆ ಇಲ್ಲ.